ಶುಭ ದಿನ. ಈ ದಿನದ ಕಗ್ಗ 662. ಕದ್ಯೋತನಂತೆ ಬಿಡುಗೊಳ್ಳದೆ ಧರ್ಮವಾಚರಿಸು. ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು, ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ ಎಂದು ಮಾನ್ಯ ಗುಂಡಪ್ಪನವರು ಹೇಳಿದ್ದಾರೆ. ಒಂದು ಕ್ಷಣವೂ ಬಿಡುವಿಲ್ಲದೆ ಬೆಳಕ ನೀಡುವ, ತನ್ನ ಧರ್ಮವನ್ನು ಆಚರಿಸುವ ಸೂರ್ಯಚಂದ್ರರಂತೆ, ಬೆಳಕ ನೀಡುವ ಮಿಂಚು ಬಳ್ಳಿಗಳಂತೆ ನೀನೂ ಸಹ ಜಗತ್ತಿನಲ್ಲಿ ನಿನಗೆ ವಿಧಿಸಿದ ಧರ್ಮವನ್ನು ಆಚರಿಸಲು ಪ್ರಯತ್ನಿಸು. ಇದರಿಂದ ಏನು ಪ್ರಯೋಜನ ಎಂದು ನಿನ್ನ ಸಾಧನೆಯ ಪ್ರಾಯೋಜಕತೆಯನ್ನು ಲೆಕ್ಕ ಹಾಕದೆ ನಿನ್ನ ಕ್ಷಮತೆ ಅಥವಾ ಯೋಗ್ಯತೆ ಇರುವಷ್ಟು ನೀನು ನೀಡು. ನಿನ್ನ ಕೈ ಮೀರಿದರೆ ನಿಶ್ಶಬ್ದವಾಗಿ ಸದ್ದಿಲ್ಲದೆ ಆ ಪರಮಾತ್ಮನಿಗೆ ಶರಣಾಗಿ ಬಿಡು ಎಂದು ಹಿತಬೋಧನೆ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು. ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲವೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸುತ್ತವೆ. ನರ ಮನುಷ್ಯನನ್ನು ಹೊರತುಪಡಿಸಿ ಬೆಲ್ಲಕ್ಕೆ ಸಿಹಿ, ಬೇವಿಗೆ ಕಹಿ, ಮೆಣಸಿಗೆ ಖಾರ, ಗಾಳಿಗೆ ಬೀಸುವುದು, ನೀರಿಗೆ ಹರಿಯುವುದು, ಬೆಂಕಿಗೆ ಸುಡುವುದು ಹೇಗೆ ಧರ್ಮವೋ, ಮನುಷ್ಯನಿಗೆ ಮನುಷ್ಯನಾಗಿರುವುದೇ ಧರ್ಮ. ಆದರೆ ಇಂದಿನ ಮಾನವ ಅದನ್ನು ಬಿಟ್ಟು ಮಿಕ್ಕೆಲ್ಲವೂ ಆಗಿದ್ದಾನೆ. ತಾನು ಏಕೆ ಹೀಗಾಗಿದ್ದೇನೆ ಎನ್ನುವುದು ಅವನ ಅರಿವಿಗೆ ಬರುವುದೇ ಇಲ್ಲ. ಏಕೆಂದರೆ ಅವನಿಗೆ ತಾನು ಏನಾಗಿರಬೇಕು ಎನ್ನುವುದೇ ಗೊತ್ತಿಲ್ಲ. ಹಾಗಾಗಿ ತಾನು ಏನು ಎಂಬುದರ ಅರಿವೂ ಸಹ ಇಲ್ಲ. ಇದು ಧರ್ಮ ಎಂದು ಗೊತ್ತಿದ್ದರೆ ನಾವು ಅದನ್ನು ಪಾಲಿಸುತ್ತಿದ್ದೇವೋ ಇಲ್ಲವೋ ತಿಳಿದುಕೊಳ್ಳಬಹುದು. ಆದರೆ ಪಾಪ ಮನುಷ್ಯನಿಗೆ ಅದೇ ಗೊತ್ತಿಲ್ಲ. ಬೇರೆ ಏನನ್ನೋ ಇದು ನನ್ನ ಧರ್ಮ, ಅದು ನಿನ್ನ ಧರ್ಮ, ನನ್ನದೇ ಶ್ರೇಷ್ಠ ಎಂದು ನಂಬಿದ್ದನ್ನು ಧರ್ಮವೆಂದು ಆಚರಿಸುತ್ತಾ ಮಾನವ ಧರ್ಮವನ್ನು ತೊರೆದಿದ್ದಾನೆ. ಆದ್ದರಿಂದಲೇ ಮಾನ್ಯ ಗುಂಡಪ್ಪನವರು ಧರ್ಮವಾಚರಿಸು ಎಂದು ನುಡಿದಿದ್ದಾರೆ. ಮನುಷ್ಯ ಧರ್ಮ ಮಾರ್ಗದಿಂದ ವಿಚಲಿತನಾಗುವುದಕ್ಕೆ ಇವನ ವಿಸ್ತೃತ ಜ್ಞಾನ ಮತ್ತು ಅಹಂಕಾರವೇ ಕಾರಣ. ಈ ಅಹಂಕಾರದ ಕಾರಣ ಏನು ಮಾಡಿದರೂ ಮಾಡಬಲ್ಲೆ ಎಂದು ದೌಷ್ಟ್ಯದಿಂದ ಧರ್ಮದ ಪಥದಿಂದ ದೂರ ಚಲಿಸಿ ಹೋಗಿದ್ದಾನೆ. ಕಾಲ ದೇಶಕ್ಕೆ ಅನುಗುಣವಾಗಿ ಧರ್ಮಾಚರಣೆಯ ವಿಧಾನದಲ್ಲಿ ಬದಲಾವಣೆ ಬಂದರೂ ಧರ್ಮದ ಮೂಲ ಸ್ವರೂಪ ಮತ್ತು ಧ್ಯೇಯದಿಂದ ವಿಚಲಿತನಾಗಬಾರದಿತ್ತು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಮೂಲ ಗುಣದಿಂದ ವಿಚಲಿತನಾಗಿರುವುದೇ ದುರಂತ. ಮಾನ್ಯ ಗುಂಡಪ್ಪನವರು ಆದ್ದರಿಂದ ಜಗತ್ತಿನ ಎಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ನಿರ್ವಂಚನೆಯಿಂದ ನಿರ್ವಹಿಸುತ್ತಿರುವಾಗ ನೀನೂ ಸಹ ನಿನ್ನ ಧರ್ಮವನ್ನು ಆಚರಿಸು. ಅದನ್ನು ಮಾಡುವುದರಿಂದ ನನಗೆ ಗೆಲುವು ಸಿಗುತ್ತದೆಯೋ ಎಂದು ಕೇಳದೆ, ಏನನ್ನೋ ಸಾಧಿಸಿದನೆಂದು ಗರ್ವ ಪಡದೆ, ನಿನ್ನ ಶಕ್ತಿಯ ಮತ್ತು ಕ್ಷಮತೆಯ ಮಿತಿಯಲ್ಲಿ ಧರ್ಮವನ್ನು ಆಚರಿಸು. ನಿನ್ನ ಕೈ ಮೀರಿದ ಕೆಲಸವಾದರೆ ಅದನ್ನು ಮಾಡುವ ದುಸ್ಸಾಹಸವನ್ನು ಮಾಡದೆ ಸುಮ್ಮನೆ ಆ ದೇವದೇವನಾದ ಪರಮಾತ್ಮನಿಗೆ ಶರಣಾಗು ಎಂದು ಸ್ಪಷ್ಟವಾದ ಬುದ್ಧಿವಾದವನ್ನು ಹೇಳಿದ್ದಾರೆ ಮಾನ್ಯ ಗುಂಡಪ್ಪನವರು. ನಮಸ್ಕಾರ.